ಬ್ರೇಕ್ ನಂತರ ಮತ್ತೆ ಟಾರ್ಗೆಟ್ಗೆ ಸ್ವಾಗತ ಚಾರ್ಜ್ ಅವರೇ ಎ ಟಿ ಎಮ್ಮಲ್ಲಿ ಇದೇ ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಎ ಟಿ ಎಮ್ನಲ್ಲಿ ಜ್ಯೋತಿ ಉದಯ್ ಅನ್ನೋರ ಮೇಲೆ ಹಲ್ಲೆಯಾಗಿ ಮಾರಣಾಂತಿಕ ಹಲ್ಲೆಯಾಗಿ ಒಂದು ವರ್ಷ ಕಳೀತು ಕಡೆಗೂ ಆರೋಪಿಯನ್ನು ಹಿಡಿಲಿಕ್ಕೆ ಆಗಲೇ ಇಲ್ಲ ನಿಮ್ಮ ಇಲಾಖೆ ಕೈಯಲ್ಲಿ ನಾನು ನಿಮಗೆ ಇದು ಮರು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಎಷ್ಟೋ ಆರೋಪಿಗಳನ್ನ ಹಿಡಿದಿದ್ದೀವಿ ಎಲ್ಲ ಮರ್ಡ್ರ್ ಕೇಸಲ್ಲಿ ಸಾಕಷ್ಟು ಜನ ಆರೋಪಿಗಳನ್ನ ಇದು ಮಾಡಿದ್ದೀವಿ ಸಾಕಷ್ಟು ದರೋಡೆ ಕೇಸಲ್ಲಿ ಹಿಡಿದೀವಿ ಅತ್ಯಾಚಾರ ಕೇಸು ಅದನ್ನೆಲ್ಲ ಬಿಟ್ಟು ಕೇವಲ ಒಂದು ಅದು ನಾವು ಕಂಟನೀಯ ಅಂತ ಹೇಳಿದ್ದೀನಿ ಆ ಥರ ಆಗಬಾರ್ದು ಅದಕ್ಕೂ ಸಮೇತ ಮೊದಲ ಪ್ರಕರಣ ಸಿ ಸಿ ಟಿ ವಿಯ ಸಾಕ್ಷ್ಯ ನಿಮ್ಮ ಕಣ್ಣೆದರಿತ್ತು ಹಿಡಲಿಕ್ಕೆ ಆಗಲಿಲ್ಲ ಕಡೆಗೂ ನೋಡಿ ಎಲ್ಲ ಅಪರಾಧಗಳು ಅಪರಾಧಿಗಳನ್ನ ಹಿಡಿತಿದ್ದಟ್ಟು ಬಿಟ್ಟು ಇಂಥ ಟೈಮ್ ಒಳಗಡೆ ಹಿಡಿತಿದ್ದಟ್ಟು ಇದ್ದಟ್ಟು ನಮಗೆ ಇದು ಕೊಡಲಿಕ್ಕೆ ಆಗೋದಿಲ್ಲ ಆದರೆ ಇವತ್ತಲ್ಲ ನಾಳೆ ಅವ್ರನ್ನ ಹಿಡಿಯುವಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ನೀವು ಒಂದು ಸಮರ್ಥ ಗುಪ್ತಚರ ದಳವನ್ನ ಯಾಕೆ ಡೆವಲಪ್ ಮಾಡಬಾರ್ದು ಬಹಳ ಚೆನ್ನಾಗಿದೆ ನಮ್ಮ ಇದು ದಳ ನೀವು ಒಂದು ತಿಳ್ಕೊಬ್ರಿ ಎಲ್ಲಿದೆ ನಿಮ್ಮ ಗುಪ್ತಚರ ದಳ ಎಲ್ಲಿದೆ ನಾನು ಕರ್ಕೊಂಡು ತೋರಿಸಿ ಅಂದ್ರೆ ಅಲ್ಲ ನೀವು ವೈಫಲ್ಯಗಳು ನೋಡಿ ಒಂದು ನೀವು ಗುಪ್ತಚರ ದಳದ ವೈಫಲ್ಯ ಬಹುಶಃ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಜನಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಕಾಣಿಸ್ತಾ ಇದೆ ಇದೆಲ್ಲ ನಿಮ್ದು ಆರೋಪಗಳಷ್ಟೇ ಇದು ನಮ್ಮ ಪೊಲೀಸ್ ಇಲಾಖೆ ದಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ ಇತಿಹಾಸದ ಉದ್ದಕ್ಕೂ ಕೂಡ ಕರ್ನಾಟಕ ಪೊಲೀಸ್ ಅಂದ್ರೆ ಎಲ್ಲರೂ ಹೆಮ್ಮೆ ಪಡುವಂತಹ ಪೊಲೀಸ್ ಇಲಾಖೆ ಆಗಿತ್ತು ಆದರೆ ಕೆ ಜೆ ಜಾರ್ಜ್ ಅವರು ಗೃಹ ಮಂತ್ರಿ ಆದ ನಂತರ ನಮ್ಮ ಕರ್ನಾಟಕ ಪೊಲೀಸ್ ವೀಕ್ ಆಗಿ ಹೋಯ್ತಾ ಇಲ್ಲ ನೀವು ನಿಮ್ಮ ಈ ಪ್ರಶ್ನೆಯಲ್ಲಿ ಏನೋ ದುರುದ್ದೇಶ ಕಾಣ್ತಾ ಇದೆ ಯಾಕೆಂದ್ರೆ ನಾನು ಬರೋ ಮೊದಲು ಮಲ್ಲೇಶ್ವರಂ ಬ್ಲಾಸ್ಟ್ ಆಗಿತ್ತು ಕ್ರಿಕೆಟು ಇದರಲ್ಲಿ ಬ್ಲಾಸ್ಟ್ ಆಗಿತ್ತು ಇಡೀ ನಾರ್ತ್ ಈಸ್ಟಂದು ಸಾವಿರಾರು ಜನ ಹೋಗಿ ಪಲಾಯನ ಆಗ್ತಾ ಇತ್ತು ಚರ್ಚ್ಗಳ ಮೇಲೆ ಅಟ್ಯಾಟ್ ಅಟ್ಯಾಕ್ ಆಗ್ತಿತ್ತು ಯಾರು ಮಂತ್ರಿಗಳೇ ಅತ್ಯಾಚಾರ ಮಾಡ್ತಾಯಿದ್ರು ಯಾರು ಬ್ಲೂಫಿಲ್ಮಿನ ಅಸೆಂಬ್ಲಿ ಒಳಗಡೆ ಶಾಸಕರೇ ಅವರು ಪಕ್ಷದವ್ರು ನೋಡ್ತಾ ಇದ್ದರು ಇದೆಲ್ಲ ಸಂದರ್ಭದಲ್ಲಿ ಸಮೇತ ಹಾವೇರಿಯಲ್ಲಿ ಗೋಳಿಬಾರ್ ಆಗಿತ್ತು ಗೋಳಿಬಾರಾಗಿತ್ತು ಇದೆಲ್ಲ ಏನು ಆಗೆಲ್ಲ ಚೆನ್ನಾಗಿತ್ತು ನಮ್ಮ ನಾವು ಬಂದ ಮೇಲೆ ಯಾವುದೇ ಗೋಳಿಬಾರ್ಲಿ ಯಾರು ಸಾಯಲಿಲ್ಲ ಯಾವುದೇ ಮೇಜರ್ ಲಾಠಿ ಚಾರ್ಜ್ ಆಗಲಿಲ್ಲ ಯಾವುದೇ ದೊಂಬೆ ಆಗಲಿಲ್ಲ ಇವತ್ತು ಯಾವುದೇ ಮತಿಯ ಗಲಭೆ ಆಗ್ಲಿಕ್ಕೆ ಬಿಡ್ಲಿಲ್ಲ ಭವಿಷ್ಯ ಇದಕ್ಕೋಸ್ಕರ ನೀವು ನಾವು ತಪ್ಪೇ ನೋಡಿ ಬಿಜೆಪಿಯವರು ಮಾಡಿದ್ದು ಬಿಜೆಪಿ ಅವರು ತಪ್ಪಲ್ಲ ಬಿಜೆಪಿ ಅವ್ರನ್ನ ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ ಅವ್ರಿಗೆ ಪಾಠ ಕಲಿಸಿದ್ದಾರೆ ನೀವು ಅದೇ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಹೇಳಿ ಅದ ಅದೇ ತರ ಆಗಿದ್ದು ಇವತ್ತು ತಪ್ಪಾಗಿದ್ರೆ ಕೋರ್ಟ್ ಅವರು ಅದರ ವಿಚಾರದಲ್ಲಿ ತೀರ್ಮಾನ ತಗೊಳ್ತಾರೆ ಇದನ್ನ ಬಿಟ್ಟು ಎಲ್ಲ ಚೆನ್ನಾಗಿ ನಡೀತಾ ಇರುವಾಗ ನೀವು ಪದೇ ಪದೇ ನಿಮಗೇನು ಹೇಳ್ಬಿಟ್ಟು ನನ್ನ ಕೂರ್ಸಿ ಇಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಜನತೆಗೆ ಕಾನೂನು ಸುವ್ಯವಸ್ಥೆ ಕಟ್ಟಿದೆ ಅಂದಟ್ಟೇಳ್ಬಿಟ್ಟು ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಏನಾದರೂ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸುಭದ್ರವಾಗಿದೆ ಎಲ್ಲರೂ ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಮೂಲಕ ನಾನು ಬಿ ಜೆ ಪಿಯವ್ರಲ್ಲಿ ಕೇಳ್ತಾ ಇದ್ದೀನಿ ನೀವು ಕನಸಲ್ಲಿ ಕಾಣ್ತಾ ಅಂತ ಕಾನೂನು ಸುವ್ಯವಸ್ಥೆ ಅದು ಕೆಡವಲಿಕ್ಕೆ ನೀವು ದಯವಿಟ್ಟು ಪ್ರಯತ್ನ ಮಾಡಬೇಡಿ ಧಾರವಾಡದಲ್ಲಿ ನಾಲ್ವರು ಉಗ್ರರು ನೆಲೆಸಿದ್ರು ಸಿಮಿ ಸಂಘಟನೆಗೆ ಸೇರಿದವರು ಅನ್ನುವಂಥದ್ದು ಗೃಹ ಇಲಾಖೆ ಅದರಲ್ಲೂ ಗುಪ್ತಚರ ದಳ ಏನು ಮಾಡ್ತಾಯಿತ್ತು ನೋಡಿ ನಾನು ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾರು ಕೇಳಿದವರು ಯಾರು ಪ್ರಹ್ಲಾದ್ ಜೋಶಿಯವರು ಜಗದೀಶ್ ಅವರು ಈ ನಾಲ್ಕು ಮೂರು ಮೂರು ಜನ ನಾಲ್ಕು ಜನರು ಎಲ್ಲಿಂದ ಅವರು ಪರಾರಿಯಾದರು ಯಾರು ಜೈಲಿಂದ ಪರಾರಿ ಪರಾರಿಯಾದರು ಇವತ್ತು ನಮ್ಮಲ್ಲಿ ಬಂದು ನೆಲೆಸಿದ್ದಾರೆ ಅಂತಬಿಟ್ಟು ಅವರು ಹೇಳ್ತಾ ಇದ್ದಾರೆ ಆದರೆ ಮಧ್ಯಪ್ರದೇಶ ಜೈಲಿನಲ್ಲಿ ಜೈಲಿಂದ ಹೊರಗಡೆ ಬಂದಾಗ ಮಧ್ಯ ಪ್ರದೇಶದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇಲ್ವಾ ಅವರು ಹೊರಗಡೆ ಬರೋಂಗೆ ಯಾಕೆ ಮಾಡಿದ್ರು ಆ ಜೈಲಿಂದ ಹೊರಗಡೆ ಬಂದುಬಿಟ್ಟು ಇಬ್ಬರು ಪೊಲೀಸವ್ರನ್ನ ಇದು ಮಾಡಿದ್ದಾರೆ ಯಾಕೆ ಅರೆಸ್ಟ್ ಮಾಡಲಿಲ್ಲ ಈ ರೀತಿಯ ಪ್ರಶ್ನೆಗಳು ಕೇಳೋ ಮೊದಲು ಅವ್ರಿಗೆ ಗೊತ್ತಿರಬೇಕು ಎಲ್ಲಿ ಘಟನೆ ನಡೆದಿದೆ ಅಂತ ಬಿಟ್ಟುಬಿಟ್ಟು ನಾನೇನು ಯಾರ ಮೇಲೂ ಆರೋಪ ಮಾಡಲಿಕ್ಕೆ ಪಿಯ ನಾಯಕರು ನಿಮ್ಮ ಮೇಲೆ ಆಪಾದನೆ ಮಾಡೋದು ನೀವು ಅವ್ರ ನಾನು ಇದು ದೇಶದ ವಿರುದ್ಧದ ಹೋರಾಟ ಉಗ್ರರು ಮಾಡ್ತಾ ಇರುವಂಥದ್ದು ದೇಶದ ವಿರುದ್ಧ ಅವರು ಅಪರಾಧವನ್ನು ಮಾಡ್ತಾ ಇದ್ದಾರೆ ಬಹುಶಃ ಇಲ್ಲಿ ನ್ಯಾಷನಲ್ ಇಂಟ್ರೆಸ್ಟ್ ಇರಬೇಕು ನೀವು ಬಿ ಜೆ ಪಿಯವರು ಅವರು ಜೆ ಡಿ ಎಸ್ ಅವರು ಎಲ್ಲ ಪಕ್ಷದವರು ಎಲ್ಲರೂ ಸೇರಿ ಇದನ್ನು ಖಂಡಿಸಬೇಕು ಎಲ್ಲರೂ ಸೇರಿ ಇದರ ವಿರುದ್ಧ ಹೋರಾಟ ಮಾಡಬೇಕು ಅದು ಬಿಟ್ಟು ಮಧ್ಯಪ್ರದೇಶದಿಂದ ಬಂದರು ಅಂತ ನೀವು ಹೇಳೋದು ಇಲ್ಲಿ ಬಂದು ನೆಲೆಸಿದ್ರು ಅಲ್ಲಿ ಬಿ ಜೆ ಪಿ ಅವರು ಹೇಳೋದು ಎಂಥ ಕೆಟ್ಟ ರಾಜಕೀಯ ಇದು ನೋಡಿ ನಿಮ್ಮ ಇದಕ್ಕೆ ಇದು ನ್ಯಾಷನಲ್ ಇಂಟ್ರೆಸ್ಟ್ ಇಲ್ಲ ಅಲ್ಲ ನಿಮ್ಮ ಗಮನಕ್ಕೆ ಒಂದು ಹೇಳ್ತೀನಿ ನ್ಯಾಷನಲ್ ಇಂಟ್ರೆಸ್ಟ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಇವತ್ತು ಅವರು ನೆಲೆಸಿದಾಗ ನಮಗೇನಾದರೂ ಇದು ಗೊತ್ತಾಗಿದ್ದರೆ ಬಹುಶಃ ಇಮಿಡಿಯೇಟ್ ಆಗಿ ಹೋಗಿ ಇದು ಮಾಡ್ಬೋದಾಗಿತ್ತು ಅವರು ನೆಲೆಸಿದಾರ ಇಡ್ಲು ಎಲ್ಲ ವಿಚಾರಗಳು ನಮ್ಮ ತನಿಖೆಯಲ್ಲಿ ನಡೀತಾ ಇದೆ ಅದಾದಮೇಲೆ ಹೇಳ್ತೀನಿ ಅದು ಬಟ್ ನಾನು ಹೇಳ್ತಾ ಇರೋದು ನೇರವಾದ ಆರೋಪ ಏನಾದ್ರುಬಿಟ್ರೆ ಅಂಥ ದೊಡ್ಡ ಟೆರರಿಸ್ಟ್ಗಳು ನಿಮ್ಮ ಜೈಲಲ್ಲಿ ಇದ್ದುಬಿಟ್ಟು ನೀವು ಹೆಂಗೆ ಅವ್ರನ್ನ ಅಲ್ಲಿಂದ ಹೊರಗಡೆ ಬರೋ ಹಾಗೆ ಮಾಡಿದ್ರ ಅದಕ್ಕೇನು ತಪ್ಪಿಲ್ವಾ ಅಲ್ಲಿ ಹೊರಗಡೆ ಬಂದು ಇಬ್ಬರು ಪೊಲೀಸರನ್ನ ಇದು ಮಾಡಿದ್ದಾರೆ ಅದಕ್ಕೆ ಅದೇನು ತಪ್ಪಿಲ್ವಾ ನೀವು ನಿಮ್ಮ ಬಿ ಜೆ ಪಿ ಸರ್ಕಾರ ನಾಯಕ ಪ್ರಶ್ನೆ ಮಾಡೋದಿಲ್ಲ ಅಂತ ಕೇಳ್ತಾ ಇದ್ರಿ ಇಲ್ಲಿ ಯಾವುದೇ ಘಟನೆ ಮಾಡಲಿಲ್ಲ ಅವರು ಇವರು ನೆಲೆಸಿದ್ದಾರೆ ಹೋಗಿದ್ದಾರೆ ಅಂತ ಹೇಳೋದು ಬಿಟ್ಟುಬಿಟ್ಟು ಅದಕ್ಕೂ ಸಮೇತ ಸಾಕ್ಷ್ಯಾಧಾರಗಳು ನಾವು ಹುಡುಕ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅದನ್ನು ಮಾಡ್ತೀವಿ ಎಸ್ ಬಹುಶಃ ಈ ವಿಚಾರದಲ್ಲಿ ಭಯೋತ್ಪಾದನೆ ವಿಚಾರದಲ್ಲಿ ರಾಜಕೀಯ ಎಂಟರ್ ಆಗೋದು ಬೇಡ ಅಂತಲೇ ನಾವು ಕೂಡ ನಿರೀಕ್ಷೆ ಮಾಡ್ತೇವೆ ಬಹುಶಃ ಗೃಹ ಮಂತ್ರಿಯಾಗಿ ಜಾರ್ಜ್ ಅವರಿಂದ ಇಡೀ ರಾಜ್ಯದ ಜನ ಪ್ರಪ್ರಥಮ ಆದ್ಯತೆಯಿಂದ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಏನು ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಅದು ಕಡಿವಾಣ ಆಗಲಿ ಅದು ನಿಯಂತ್ರಣಕ್ಕೆ ಬರಲಿ ಅನ್ನೋಂಥದ್ದು ಆ ನಿಟ್ಟಿನಲ್ಲಿ ಯಾವ ಕ್ರಮವನ್ನು ಜಾರ್ಜ್ ಅವರು ಕೈಗೊಳ್ತಾರೆ ಇದು ಕೊನೆ ಆಗ್ತದೆ ಅಂತ ಬಿಟ್ಟು ಹೇಳಲಿಕ್ಕೆ ಕಷ್ಟ ಆಗ್ತದೆ ಅದು ಬಟ್ ಅದು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಾಮಾಣಿಕವಾದ ಪ್ರಯತ್ನಗಳು ಮಾಡ್ತೀವಿ ಇದನ್ನು ನಮ್ಮ ಆಫೀಸರ್ಗಳು ಮಾಡ್ತಾರೆ ಬಟ್ ಬರೀ ಗೃ ಗೃಹ ಇಲಾಖೆಯಿಂದ ಪೊಲೀಸರಿಂದ ಇದು ತಡೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಯವರು ಆ ಮಾಧ್ಯಮದವರು ನಾವೆಲ್ಲ ಸೇರಿ ವಿರೋಧ ಪಕ್ಷದವರು ಎಲ್ಲ ನಾವು ಸೇರಿ ಇದೊಂದು ಇದೊಂದು ಥರ ನಮಗೆ ನಾಚಿಕೆಗಳನ್ನ ಸಂಗತಿ ಇದು ನಮ್ಮ ಮುಖ್ಯಮಂತ್ರಿಗಳು ಮೃಗೀಯವಾದ ಸ್ವಭಾವದವರು ಈ ಥರ ಮಾಡ್ತಾ ಇದ್ದಾರೆ ಅವ್ರನ್ನ ಸಮೇತ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ ಏನು ಶಿಕ್ಷೆ ಇದೆ ಅಂತ ಹೇಳ್ಬಿಟ್ಟು ಅರಿವು ಮೂಡಿಸುವಂಥ ಕೆಲಸ ಸಮೇತ ನಾವು ಇಡೀ ರಾಜ್ಯದಲ್ಲಿ ಮಾಡೋಣ ಎಂಬ ಮಾತನ್ನು ಹೇಳಿ ಇದು ಆಗಬಾರ್ದು ಅಂದ್ಬಿಟ್ಟು ನನ್ನ ವೈಯಕ್ತಿಕವಾದ ಮತ್ತು ಗೃಹ ಮಂತ್ರಿಯಾಗಿ ನನ್ನ ಅಭಿಪ್ರಾಯ ಎಸ್ ಇಷ್ಟೊತ್ತು ಕೂಡ ಟಾರ್ಗೆಟಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದ ಚಾರ್ಜ್ ಅವರೇ ಥ್ಯಾಂಕ್ ಯು ಎಸ್ ಎಸ್ ಇದು ಈ ವಾರದ ಟಾರ್ಗೆಟ್ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್